ಕೆರೂರು ಗುಂಪು ಘರ್ಷಣೆ ಪ್ರಕರಣದ ಹಿನ್ನೆಲೆ ಬಾಗಲಕೋಟೆಗೆ ಸಚಿವ ಮುರುಗೇಶ್ ನಿರಾಣಿ ಭೇಟಿ. ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ ನಿರಾಣಿ. ಅರುಣ್ ಕಟ್ಟಿಮನಿ, ಲಕ್ಷ್ಮಣ್ ಕಟ್ಟಿಮನಿ, ಯಮುನೂರಾ ಚುಂಗಿರ ಹಾಗೂ ಗೋಪಾಲ್ ದಾಸಿಮನಿ ಆರೋಗ್ಯ ವಿಚಾರಣೆ. ಗಾಯಾಳುಗಳು ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು. ಕೆರೂರ ಪಟ್ಟಣದಲ್ಲಿ ಎರಡು ಗುಂಪಿನ ಮಧ್ಯೆ ಗುಂಪು ಘರ್ಷಣೆ ನಡೆದಿತ್ತು. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕೆರೂರ ಪಟ್ಟಣದಲ್ಲಿ ನಡೆದ ಘಟನೆ ಬುಧವಾರ ಸಂಜೆ 5 ಗಂಟೆ ವೇಳೆಗೆ ನಡೆದ ಘರ್ಷಣೆ ವೇಳೆ ಈ ಘಟನೆಯಲ್ಲಿ ಮೂವರಿಗೆ ಚಾಕು ಇರಿಯಲಾಗಿತ್ತು. ಇದೊಂದು ಪೂರ್ವ ನಿಯೋಜಿತ ಕೃತ್ಯ. ಹಿಂದೂ ಯುವಕರ ಟಾರ್ಗೆಟ್ ಮಾಡಿ ಸಿನಿಮೀಯ ರೀತಿಯಲ್ಲಿ ಗುಂಪೊಂದು ಹಲ್ಲೆ ಮಾಡಿದೆ. ಇದರ ಸಂಪೂರ್ಣ ಮಾಹಿತಿ ಪಡೆದು ಮುಖ್ಯಮಂತ್ರಿಯವರ ಗಮನಕ್ಕೆ ತರಲಾಗುವುದು ಎಂದು ಮುರುಗೇಶ್ ನಿರಾಣಿ ಬಾಗಲಕೋಟೆಯಲ್ಲಿ ಹೇಳಿದರು. ಈಗಾಗಲೇ ಗೊತ್ತಿರುವಂಥ ಮಾಡಿರುವಂಥ ಘಟನೆಯಲ್ಲಿ ಪಾಲ್ಗೊಂಡಿರುವಂಥವ್ರು ನಮ್ಮ ಪೊಲೀಸರು ಅದನ್ನು ಬಂಧಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿರುವಂಥವ್ರದಲ್ಲಿ ನಮ್ಮ ಕಡೆಯಿಂದ ಆಗಿರುವಂಥವ್ರದಲ್ಲಿ ಅರುಣ್ ಕಟ್ಟಿಮನಿ, ಲಕ್ಷ್ಮಣ್ ಕಟ್ಟಿಮನಿ, ಯಮುನೂರಪ್ಪ ಚುಂಗಿನ ಮತ್ತು ಗೋಪಾಲ್ ದೇಶಂಥವ್ರು ಆ ಘಟನೆ ನೋಡಿದರೆ ಅದರ ಹಿನ್ನೆಲೆ ಆಲ್ಮೋಸ್ಟ್ ಅವರು ಉಳಿದಿದ್ದೇ ದೊಡ್ಡದು ಅನ್ನೋಂಥ ಮಟ್ಟಿಗೆ ಅವ್ರದ್ದು ಆಘಾತ ಆಗಿದೆ. ಅಂದರೆ ಒಬ್ಬನೇ ಇವರು ಬಂದಾಗ ಎಟ್ ಎ ಟೈಮ್ ಅವರು 45 ದಿನ ಬಂದು ಅಟ್ಯಾಕ್ ಮಾಡಿ ಅದನ್ನು ಒಂದು ಫಿಲ್ಮ್ದಲ್ಲಿ ಆಗಿರುವಂಥ ಘಟನೆ ಥರ ಅದು ಘಟನೆ ನಡೆದಿದೆ. ಅಲ್ಲಿ ಅದು ವೈಯಕ್ತಿಕವಾಗಿ ಅವರು ಹಿಂದೂ ಸಂಘಟನೆಯಿಂದ ಎಲ್ಲ ಸಂಘಟನೆಯನ್ನು ಮಾಡ್ತಿರುವಂಥ ಹಿನ್ನೆಲೆಯಲ್ಲಿ ಅವರಿಗೆ ಮುಖಾಮ್ ಒಂದು ಟಾರ್ಗೆಟ್ ಮಾಡಿರುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾವುದೇ ರೀತಿಯಿಂದ ಅವರಿಗೆ ವೈಯಕ್ತಿಕವಾಗಿರುವಂಥ ದೋಷವಿಲ್ಲ ಮತ್ತು ಅವರು ಕಲ್ಚರ್ ಫ್ಯಾಮಿಲಿಯಿಂದ ಬಂದಿರುವಂಥದ್ದು. ಅಂದರೆ ನಮ್ಮ ಸಿ ಎಂ ಅವ್ರಿಗೆ ನಾನು ಅವ್ರ ಜೊತೆನೇ ಇದ್ದೆ. ಅದರಲ್ಲಿ ಯಾವ ರೀತಿ ಅಧಿಕಾರಿಗಳು ಅಥವಾ ಹಿಂದೆ ಅದನ್ನು ತಿಳ್ಕೊಂಡಿದ್ದಾರೆ ಅದ್ರ ಜೊತೆ ಮಾತಾಡಿದ್ದಾರೆ. ನಾವು ಇಲ್ಲಿ ನಡೆದಿರುವಂಥ ಘಟನೆಯನ್ನು ನಾನು ಹೊರಗಡೆ ಬಂದು ಅವ್ರಿಗೆ ಮಾತಾಡ್ತೇನೆ. ಅವ್ರು ಇರುವಂಥದ್ದು ಅವರು ಇಲ್ಲಿ ಇಲ್ಲಿ ಮೆಸೇಜ್ ಅಂತ ಇಲ್ಲಿ ರೆಕಾರ್ಡ್ ಬಂದು ಅವರಲ್ಲಿ ಮಾತಾಡಿದ್ದಾರೆ. ಇಲ್ಲಿ ಪೊಲೀಸ್